ರೈಟ್ ಕ್ಲಿಕ್ ಡಿಜಿಟಲ್ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಬಸವರಾಜ್ ಕಣ. ದೇಶದ ಸಂವಿಧಾನಾತ್ಮಕ ವ್ಯವಸ್ಥೆಯಲ್ಲಿ ನ್ಯಾಯಾಂಗಕ್ಕೆ ಅತ್ಯಂತ ಮಹತ್ವದ ಸ್ಥಾನ ಇದೆ. ನ್ಯಾಯಾಂಗವನ್ನು ದೇಶದ ಮೂರನೇ ಆಧಾರ ಸ್ತಂಭ ಅಂತ ನಾವು ಕರಿತೇವೆ. ಇಂಥ ನ್ಯಾಯಾಂಗ ವ್ಯವಸ್ಥೆ ಅಂದರೆ ಈ ಭಾರತದ ನ್ಯಾಯಾಂಗ ವ್ಯವಸ್ಥೆ 100 ಅಪರಾಧಿಗಳಿಗೆ ಶಿಕ್ಷೆ ತಪ್ಪಿದರೂ ಚಿಂತೆ ಇಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಎನ್ನುವಂಥ ಒಂದು ವಿಧಾತ್ತವಾದಂಥ ಒಂದು ಧ್ಯೇಯೋದ್ದೇಶವನ್ನು ಹೊಂದಿರುವಂಥದ್ದು. ಇಂಥ ನ್ಯಾಯಾಂಗದಲ್ಲಿ ಕೆಲಸ ಮಾಡಿದಂಥ ಅನೇಕ ಕಾನೂನು ತಜ್ಞರು ಮತ್ತು ಹಿರಿಯ ವಕೀಲರು ದೇಶದ ಸಂವಿಧಾನಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೂಡ ನೀಡಿದ್ದಾರೆ. ಇಂಥ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈಗ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿವೆ ಎನ್ನುವಂಥ ಮಾತು ಕೇಳಿಬರ್ತಾ ಇದೆ. ಈ ನ್ಯಾಯಾಂಗದ ಈ ಕಪ್ಪು ಕೋಟಿನ ಹಿಂದುಗಡೆ ಅನೇಕ ಕರೆಕ್ಷನ್ಗಳಾಗಬೇಕು, ಅನೇಕ ಗೊಂದಲಗಳು ಇದ್ದು ಅವುಗಳಿಗೆ ಪರಿಹಾರ ಆಗಬೇಕು ಎನ್ನುವಂಥ ಮಾತುಗಳು ಕೇಳಿಬರ್ತಾ ಇವೆ. ಇಂಥ ಒಂದು ಮಹತ್ವದ ಕಾರ್ಯವನ್ನು ಮಾಡಲಿಕ್ಕೆ ಕೊಪ್ಪಳದ ಏನು ಬಾರ್ ಅಸೋಸಿಯೇಷನ್ ಇದೆ, ಇದು ಈ ಒಂದು ಮಹತ್ವದ ಒಂದು ಹೆಜ್ಜೆಯನ್ನಿಟ್ಟಿದೆ. ಕೊಪ್ಪಳ ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರುವಂಥ ಎ.ವಿ. ಕಣಿವಿ ಅವರ ನೇತೃತ್ವದಲ್ಲಿ ಒಂದು ತಂಡ ದೇಶದ ಈ ಒಂದು ಕಾನೂನು ವ್ಯವಸ್ಥೆಗೆ ಒಂದು ಸುಧಾರಿಸಲಿಕ್ಕೆ ಮತ್ತು ಇಲ್ಲಿರುವಂತಹ ಕರೆಕ್ಷನ್ಗಳನ್ನು ಮಾಡಲಿಕ್ಕೆ ಮುಂದಾಗಿದೆ. ಅಂಥ ಒಂದು ಮಹತ್ವದ ಉದ್ದೇಶವನ್ನು ಹೊಂದಿರುವಂಥ ಏನು ಕೊಪ್ಪಳ ಜಿಲ್ಲಾ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂಥ ಎ.ವಿ. ಕಣಿವಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರು ಏನು ಹೇಳ್ತಾರೆ ಅವರನ್ನು ಮಾತಾಡಿಸೋಣ. ಕೊಪ್ಪಳ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾಗಿರುವಂಥ ಎ.ವಿ. ಕಣಿವಿ ಅವರು ಸುಮಾರು 25ಕ್ಕೂ ಹೆಚ್ಚು ವರ್ಷಗಳ ಕಾಲ ಕೊಪ್ಪಳದಲ್ಲಿ ಏನು ಹಿರಿಯ ವಕೀಲರಾಗಿ ಸೇವೆಯನ್ನು ಸಲ್ಲಿಸಿರುವಂಥವರು. ಏನು ಈ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕಪ್ಪು ಕೋಟಿನ ಏನು ಹಿಂದುಗಡೆ ಇರುವಂಥ ಏನು ಕರೆಕ್ಷನ್ಗಳು ಏನು ಅಥವಾ ಗೊಂದಲಗಳೇ ಎನ್ನುವಂಥದ್ದನ್ನು ಸಾಕಷ್ಟು ಅರಿತುಕೊಂಡವರು. ಅವರು ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಒಂದು ಸಲ್ಲಿಸಬೇಕು ಅಥವಾ ಪರಿಹಾರವನ್ನು ಕೊಂಡ್ಕೋಬೇಕು ಅಂದರೆ ಈಗೇನು ಈಗ ಹೊಸದಾಗಿ ಯುವಜನಾಂಗ ಏನು ಈ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಥವಾ ಈ ಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಬರುತ್ತೆ, ಅಂಥ ಒಂದು ಯುವಜನಾಂಗಕ್ಕೆ ಸಾಕಷ್ಟು ಸಮಸ್ಯೆಗಳು ಸೃಷ್ಟಿಯಾಗಿವೆ. ಅಂಥ ಸಮಸ್ಯೆಗಳನ್ನು ಪರಿಹರಿಸುವುದರ ಜೊತೆಗೆ ಇಡೀ ನ್ಯಾಯಾಂಗ ವ್ಯವಸ್ಥೆಯನ್ನು ಸುಧಾರಿಸಲಿಕ್ಕೆ ತರಬಹುದಾದಂಥ ಅನೇಕ ಕ್ರಮಗಳ ಕುರಿತಂಗೆ ಅವರಿಗೆ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಮೊದಲಿಗೆ ಅವರನ್ನೇ ಕೇಳೋಣ. ಅಧ್ಯಕ್ಷರ ಈ ಒಂದು ಕಾರ್ಯಕ್ರಮಕ್ಕೆ ಅಂದರೆ ಈ ಒಂದು ಕಾನೂನು ಈ ಒಂದು ವಿಶೇಷ ಕುರಿತಂಗೆ ತಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತೇನೆ. ಈ ಒಂದು ವ್ಯವಸ್ಥೆ ಅಂದರೆ ಈಗ ತಮಗೆ ಗೊತ್ತಿರೋ ಹಾಗೆ ಈಗ ಸಾಕಷ್ಟು ಸುಮಾರು 25-30 ವರ್ಷಗಳ ಕಾಲ ನೀವು ಕಾನೂನು ಕ್ಷೇತ್ರದಲ್ಲಿ ಈಗಾಗಲೇ ದುಡಿದಿದ್ದೀರಾ. ಕೋರ್ಟ್ನಲ್ಲಿ ಹಿರಿಯ ವಕೀಲರಾಗಿ ಮತ್ತು ಕೊಪ್ಪಳ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾಗಿ ಏನು ಅನುಭವ ಆಧಾರದ ಮೇಲೆ ಈಗ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಮುಂದಾಗಿದ್ದರೆ ಮೊದಲಿಗೆ ತಾವು ಈಗ ಈ ಸಮಸ್ಯೆ ಕುರಿತಂಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ನೋಡಿ ಸರ್, ಈಗ ನಮ್ಮ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯಾಂಗಕ್ಕೆ ಅತ್ಯುನ್ನತ ಸ್ಥಾನ ಇದೆ, ತಮಗೆಲ್ಲ ಗೊತ್ತಿರೋ ವಿಚಾರ. ಆ ಹಿನ್ನೆಲೆಯಲ್ಲಿ ಒಂದು ದಿವಸ ಕಾನೂನು ಶಿಕ್ಷಣ, ಕಾನೂನು ನಿವೃತ್ತಿ ಮತ್ತು ನ್ಯಾಯಾಂಗ ಸೇವೆಯಲ್ಲಿ ಅಮೂಲಾಗ್ರ ಬದಲಾವಣೆ ಆಗಬೇಕು ಅನ್ನೋದು ಈ ದೇಶದ ಎಲ್ಲ ವಕೀಲರ ಒಂದು ಆಶಯ ಕೂಡ ಇದೆ, ನಮ್ಮದು ಕೂಡ ಅದೇ ಇದೆ. ಸೊ ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಈಗ 10 ವರ್ಷಗಳ ಹಿಂದೆ ಏನೋ ಎ.ಬಿ. ಅವರು ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ನವರು ಏನೋ ಒಂದು ಎಲ್.ಬಿ. ಪದವಿ ಆದವರಿಗೆ ಎ.ಬಿ. ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಎಕ್ಸಾಮ್ ಮಾಡೋಕ್ಕಂತೇಳಿ ಒಂದು ವ್ಯವಸ್ಥೆಯನ್ನು ತಂದರೆ ಅದನ್ನೇ ವರ್ಷ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನು ಸಮಸ್ಯೆ ಅಂದರೆ ಈ ಕುರಿತಂಗೆ ಈಗ ಎ.ಬಿ. ಎಕ್ಸಾಮ್ ನಡೆಸಬೇಕು ಅಂಥೇಳಿ ಸಾಕಷ್ಟು ಅದಕ್ಕೆ ಕೂಡ ಸಾಕಷ್ಟು ವಿರೋಧಗಳಿತ್ತು. ಇತ್ತೀಚಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ 2023 ಫೆಬ್ರವರಿಯಲ್ಲಿ ಒಂದು ಆದೇಶ ಮಾಡಿದೆ ಎ.ಬಿ.ಯನ್ನು ನಡೆಸಬೇಕು ಅಂಥೇಳಿ. ಆದರೆ ಅದು ನಡೆಸ್ದೇನೆ ಈಗ ಏನು ರಾಜ್ಯದ ಒಂದು ಏನು KSBC ಅಂದರೆ ಹೇಳ್ತೀವಲ್ವ, ಅವರು ಒಂದು ವಕೀಲರಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಅನುಮತಿ ಕೊಡುವಂಥ ಸಂದರ್ಭದಲ್ಲಿ ಅದು ಯಾವುದನ್ನು ಪರಿಗಣಿಸದೇನೆ ಅನುಮತಿ ಕೊಡ್ತಾರೆ. ನಂತರ ಏನು ಜಿಲ್ಲಾ ಸಂಘಗಳಿಗೆ ಪತ್ರ ಬರೀತಾರೆ, ಅವರಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಅನುಮತಿ ಕೊಡಬಾರ್ದು ಅಂತ. ಇದರಿಂದ ಆಗ್ತಾ ಇರೋಂಥ ಏನು ಗೊಂದಲ ಆಗ್ತಾ ಇದೆ ನೋಡಿ, ಏನಾಗಿದೆ ಸರ್, ಅವರು LLB ಪದವಿ ಆದ ನಂತರ ನೇರವಾಗಿ ಅವರನ್ನು ಬಾರ್ ಕೌನ್ಸಿಲ್ನಲ್ಲಿ ಎನ್ರೋಲ್ ಮಾಡ್ಕೊಂಡ್ಬಿಡ್ತಾರೆ. ಸೆಕ್ಷನ್ 17 ಆಫ್ ದಿ ಅಡ್ವೊಕೇಟ್ಸ್ ಆಕ್ಟ್ 1961 ಕೆಳಗೆ ಎನ್ರೋಲ್ ಮಾಡ್ಕೊಂಡು ನೀವು ವಕೀಲರಾಗ್ಬೋದು ಅಂತ ಹೇಳ್ಬಿಡ್ತಾರೆ. ಅಲ್ಲಿ ಅವರು ಏನು ಕಂಡೀಷನ್ ಆಗ್ತಾರೆ ಅಂದರೆ ನೀವು ವಕಾಲತ್ತು ಸೈನ್ ಮಾಡೋಂಗಿಲ್ಲ, 2 ವರ್ಷಗಳಿಗೆ ಮಾತ್ರ ಪ್ರಾಕ್ಟೀಸ್ ಮಾಡ್ಬೋದು, ನಂತರ ನೀವು ಎಲೆ 2 ವರ್ಷ ಎ.ಬಿ. ಪಾಸ್ ಆಗಿಲ್ಲ ಅಂದರೆ ನಿಮ್ಮ ಕ್ಯಾನ್ಸಲ್ ಸನದ ರದ್ದು ಆಗ್ತೈತಿ. ಸೊ ಅದೇ ರೀತಿಯಾಗಿ ಚುನಾವಣೆ ನಡೆದರೆ ಓಟ್ ಹಾಕೋಂಗಿಲ್ಲ, ಯಾವುದೇ ವಕಾಲತ್ತು ಸೈನ್ ಮಾಡೋಂಗಿಲ್ಲ ಅಂತ ಇಂಥ ಕಂಡೀಷನ್ ಆಗ್ತಾರೆ. ಸೊ ಆ ನಿಟ್ಟಿನಲ್ಲಿ ಏನಾಗಿದೆ ಅಂದರೆ ಇದರಿಂದಾಗಿ ಏನು ಪ್ರಾಕ್ಟೀಸ್ ಮಾಡೋಕ್ಕೆ ಬರುವಂಥ ವಕೀಲರಿಗೆ ಸಾಕಷ್ಟು ಅವರು ಕೂಡ ಹಣ ಖರ್ಚು ಮಾಡಿ ಓದಿರ್ತಾರೆ. ಅಲ್ಲಿ KSBC ಕೂಡ 50-60 ಸಾವಿರ ಖರ್ಚು ಮಾಡಿ ಒಂದು ಅನುಮತಿ ತಗೊಂಡಿರ್ತಾರೆ, ಅವರಿಗೆಲ್ಲ ಅನ್ಯಾಯ ಮಾಡ್ದಂಗೆ ಆಗಲ್ಲ. ಅವ್ರಿಗೆ ಏನಾಗಿದೆ ಸರ್, ಈಗ ಅದರಿಂದಾಗಿ ಅವ್ರಿಗೆ ಏನಾಗಿದೆ, ಈ ಕಡೆ ವೃತ್ತಿಯನ್ನು ಮಾಡೋಂಥಾಗಿಲ್ಲ,
ಆಮೇಲೆ ಈ ಎಕ್ಸಾಮ್ ಪಾಸ್ ಆಗಲಾರ್ದು ಯಾವುದೇ ಒಂದು ಅವಕಾಶ ಸಿಗ್ತಾ ಇಲ್ಲ ಅವರಿಗೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಒಂದು ಮೂಲ ಉದ್ದೇಶ ಏನಂದರೆ, ಸದುದ್ದೇಶ ಏನಂದರೆ, ಯಾವುದೇ ಒಬ್ಬ ಎಲ್ ಎಲ್ ಪದವಿ ವಕೀಲರು ಆದ ನಂತರ ಏನು ಆದ ನಂತರ ಅವರು ಪ್ರಥಮ ಬಾರಿಗೆ ಆ ಎ ಬಿ ಪಾಸ್ ಆದ ಸರ್ಟಿಫಿಕೇಟನ್ನು ಆ ಎನ್ರೋಲ್ಮೆಂಟ್ಗೆ ಕೊಟ್ಟ ನಂತರನೇ ಅವ್ರನ್ನ ನೀವು ಎನ್ರೋಲ್ಮೆಂಟ್ ಮಾಡಿರಿ. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಅವರಿಗೆ ಎನ್ರೋಲ್ಮೆಂಟ್ ಮಾಡೋಕ್ಕೆ ಹೋಗಬೇಡ ಅನ್ನೋದು ನಮ್ಮದು ಉದ್ದೇಶ. ಯಾಕಂದರೆ ಇವತ್ತು ನೋಡ್ತಾ ಇದ್ದೀರಿ ನೀವು, ಬಿ ಎಡ್ ಇರ್ಬೋದು ಅಥವಾ ಪ್ರೊಫೆಸರ್ ಯಾವುದೇ ಇರ್ಬೋದು, ನೀಟ್ ಇರ್ಬೋದು, ಅವ್ನು ತಗೊಂಡವರು ಎಕ್ಸಾಮ್ ಪಾಸ್ ಆದರೆ ಎಲಿಜಿಬಲ್ ಆಗ್ತಾನೆ. ಸೊ ಅದೇ ರೀತಿಯಾಗಿ ನಮ್ಮ ಉದ್ದೇಶ ಏನಂದರೆ, ಯಾವುದೇ ಗೊಂದಲ ಬೇಡ. ಯಾಕಂದರೆ ಅವ್ರಿಗೆ ಅಲ್ಲಿ ಎನ್ರೋಲ್ಮೆಂಟ್ ಮಾಡ್ತಾರೆ, ಇಲ್ಲಿ ಬಂದು ಘರ್ಷಣೆ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಅವರ ವಕೀಲರ ಹಕ್ಕು ವಂಚಿತ ಆಗೋ ದೃಷ್ಟಿಯಿಂದ ನಮ್ಮ ಮೂಲ ಉದ್ದೇಶ ಏನಂದರೆ, ನೀವು ಎನ್ರೋಲ್ಮೆಂಟ್ ಮಾಡೋದು ಪೂರ್ವದಲ್ಲಿನೇ ಅವರು ಎ ಬಿ ಪಿ ಎಕ್ಸಾಮ್ ಪಾಸ್ ಆದ ಸರ್ಟಿಫಿಕೇಟ್ ತೊಗೊಂಡು ಎನ್ರೋಲ್ಮೆಂಟ್ ಮಾಡಿ ಅವ್ರನ್ನ ವಕೀಲರ ಸಂಘಗಳಿಗೆ ವೃತ್ತಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ, ಅಲ್ಲಿವರೆಗೆ ಎನ್ರೋಲ್ಮೆಂಟ್ ಮಾಡಬೇಡ ಅಂತ ನಮ್ಮ ಒಂದು ಆಗ್ರಹ. ಸರ್, ಈಗ ಸುಪ್ರೀಂ ಕೋರ್ಟ್ ಕೂಡ ಏನು ಮೊನ್ನೆ 2023 ಫೆಬ್ರವರಿಯಲ್ಲಿ ಆದೇಶ ಮಾಡಿದೆ ಎ ಬಿ ಪರೀಕ್ಷೆಯನ್ನು ನಡೆಸಿರಿ ಅಂತ. ಯಸ್ ಸರ್. ಆಯಿತು, ನಡೆಸ್ತೀವಿ. ಆದರೆ ಅದು ಕೂಡ ರೆಗ್ಯುಲರ್ ಆಗಿ ನಡೆಯಲ್ಲ. ವರ್ಷ ಒಂದು ವರ್ಷ ನಡೆಯುತ್ತೆ, ಇನ್ನೊಂದು ವರ್ಷ ನಡೆಯಲ್ಲ, ಇನ್ನೊಂದು ಸಾರಿ ಪರೀಕ್ಷೆ ನಡೆಸಿದ್ರೆ ಮುಂದಕ್ಕೆ ಹಾಕ್ತಾರೆ. ಹೀಗಾಗೋದ್ರಿಂದ 2 ವರ್ಷಗಳ ಅವಧಿಯಲ್ಲಿ ಯಾರು ಕೂಡ ಪಾಸ್ ಮಾಡಕ್ ಆಗದಿಲ್ಲ. ಇದರಿಂದ ಮತ್ತೆ ವಕೀಲರಿಗೆ ಸಮಸ್ಯೆ ಸೃಷ್ಟಿ ಆಗುತ್ತಲ್ಲ, ಇದ್ರ ಬಗ್ಗೆ ಏನು ಪರಿಹಾರ? ಸರ್, ನಾವು ಇದ್ರ ಬಗ್ಗೆ ಏನು ಹೇಳ್ತೀವಿ ಅಂದ್ರೆ, ಅವರು ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಅವರಿಗೆ ಆ ಲಾ ಎಜುಕೇಶನ್ ಇರೋದು ಆಲ್ ಇಂಡಿಯಾ ಬಾರ್ ಕೌನ್ಸಿಲ್, ಸೆಂಟ್ರಲ್ ಗೌರ್ಮೆಂಟ್ ಅಂದ್ರಿಲ್ಲ. ನಾವು ಹೇಳೋದು ಈಗ ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಏನು ಹೇಳ್ತೀವಿ ಅಂದ್ರೆ, ನೀವು ಪ್ರತಿ ವರ್ಷಕ್ಕೆ 3 ಬಾರಿ ಎಕ್ಸಾಮ್ ಮಾಡಿರಿ, ಏಬಿನ 3 ಬಾರಿ ಎಕ್ಸಾಮ್ ಮಾಡಿರಿ ಅವರಿಗೆ. ಅಂದರೆ ಅವರು ತಕ್ಷಣ ರಿಸಲ್ಟ್ ಕೊಡ್ರಿ, ಅದಕ್ಕೊಂದು ಸಪ್ರೇಟ್ ಪ್ರಾಧಿಕಾರ ಮಾಡಿರಿ, ಆಲ್ ಇಂಡಿಯಾ ಎಕ್ಸಾಮ್ ಪ್ರಾಧಿಕಾರ ಅಂತ ಮಾಡಿ ಅದಕ್ಕೆ ಅವ್ರು ಎಕ್ಸಾಮ್ ಬರೆಯೋದು, ರಿಸಲ್ಟ್ ಕೊಡೋದು ತಕ್ಷಣ ಮಾಡಬೇಕು. ಈಗೇನಾಗೈತೆ, ನೀವು 1 ವರ್ಷ ಎಕ್ಸಾಮ್ ಮಾಡ್ತೀರಿ, ಇನ್ನೊಂದು ರಿಸಲ್ಟ್ ಕೊಡ್ತಾರೆ. ಸೊ ಆ ಕಾರಣಕ್ಕೆ ಏನಿದೆ, ಭಾಳ ಗೊಂದಲ ಇದೆ. ಈ ಗೊಂದಲ ನಿವಾರಿಸ್ಬೇಕಂದ್ರೆ ನೀವು ಒಂದು ಪ್ರತ್ಯೇಕವಾದ ಪರೀಕ್ಷಾ ಪ್ರಾಧಿಕಾರ ಅಂತಲೂ ಮಾಡಿರಿ. ಆ ಪ್ರಾಧಿಕಾರದ ಮುಖಾಂತರ ರಿಸಲ್ಟ್ ಬರಬೇಕು. ಆ ರಿಸಲ್ಟನ್ನು ತಕ್ಷಣ ಅವರು ಅಂತ ತೊಗೊಂಡು ಎ ಬಿ ಸರ್ಟಿಫಿಕೇಟ್ ತೊಗೊಂಡು ಎನ್ರೋಲ್ಮೆಂಟ್ ಕೊಡಬೇಕು. ಆ ರೀತಿ ಮಾಡಿದರೆ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಸಿಗುತ್ತೆ. ಈ ಪರೀಕ್ಷಾ ಪ್ರಾಧಿಕಾರ ನೀವು ಹೇಳ್ತೀರಿ, ಬಟ್ ಈಗ ಕಾನೂನು ವ್ಯವಸ್ಥೆ ಎಲ್ಲ ಕೇಂದ್ರೀಕೃತ ಅಂದ್ರೆ ಸೆಂಟ್ರಲ್ ಗವರ್ನಮೆಂಟ್, ಆಲ್ ಇಂಡಿಯಾ ಬಾರ್ ಕೌನ್ಸಿಲ್, ಇವರ ಕೈಯಲ್ಲಿ ಇದು ಕೇಂದ್ರೀಕೃತ ಕೇಳುವಂತವ್ರು ಇಲ್ಲ, ಅದಕ್ಕೆ ಮುಗ್ದಾಣ ಇಲ್ಲ. ಯಾರು ಅದನ್ನ ಪ್ರಶ್ನೆ ಮಾಡಬೇಕು, ಯಾರನ್ನ ಕೇಳಬೇಕು, ಆ ದಿಶೆಯಲ್ಲಿ ನಿಮ್ಮ ಪ್ರಯತ್ನ ಏನು? ನಮ್ಮ ಪ್ರಯತ್ನ ನೋಡಿ ಸರ್, ಈಗ ನಾವು ಸದ್ಯ ಇವತ್ತು ಹುಬ್ಳಿಯಲ್ಲಿ ಈಗಾಗಲೇ ಒಂದು 50 ದಿವಸ ನಾವು ಏನು ಹುಬ್ಳಿ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ನಮ್ಮ ಎಲ್ಲ ವಿಚಾರಗಳನ್ನು ವ್ಯಕ್ತಪಡಿಸಿವಿ. ನಮ್ಮ ಮೂಲ ಉದ್ದೇಶ ಏನಂದ್ರೆ, ಮುಂದಿನ ದಿನಮಾನಗಳಲ್ಲಿ ನಾವು ಅಕ್ಟೋಬರ್ 8 ತಾರೀಕಿಗೆ ನಾವು ಒಂದು ಮೀಟಿಂಗ್ ಕರಿತಿದ್ವಿ, ಅಲ್ಲಿ ರೆಸೊಲ್ಯೂಷನ್ ಮಾಡ್ತೀವಿ. ರೆಸೊಲ್ಯೂಷನ್ ಮಾಡಿ ಈ ಎ ಬಿ ಸಂಬಂಧಪಟ್ಟಂಗೆ, ಜುಡಿಷಿಯಲ್ ಸರ್ವೀಸಿಗೆ ಸಂಬಂಧಪಟ್ಟಂಗೆ, ಮತ್ತು ಈ ಏನು ನೀಟ್ ಲೆವೆಲ್ ತರಲಿಕ್ಕೆ 3 ಬೇರೆ ಬೇರೆ ಉದ್ದೇಶಗಳದ ನಮ್ಮ, ನಾವು ಅದ್ರ ಮೂಲಕ ಜುಡಿಷಿಯಲ್ ಅಂತ ಹೇಳಿದ್ರಿ, ಅದಕ್ಕೆ ಸಂಬಂಧಪಟ್ಟಂಗೆ ಏನು ಸಮಸ್ಯೆ ಏನಿದೆ ಸರ್? ಮೊದಲು ಈಗ ಒಂದು 10 ವರ್ಷದಿಂದ ಏನಿತ್ತಂದರೆ, ಯಾವುದೇ ಒಂದು ಜುಡಿಷಿಯಲ್ ಎಕ್ಸಾಮಿಗೆ ಲಾ ಗ್ರಾಜ್ಯುಯೇಟ್ ಆದ ನಂತರ ಅವರು 3 ವರ್ಷ ಪ್ರಾಕ್ಟೀಸ್ ಮಾಡಬೇಕಾಗಿದೆ, ವೃತ್ತಿ ಮಾಡಬೇಕು ಸೀನಿಯರ್ ಕೈಗೆ ಅಥವಾ ಯಾವುದೇ ಮಾಡಲಿ. ಅವರು ಆ 3 ವರ್ಷ ಅವ್ರು ವೃತ್ತಿ ಮಾಡಿದ ನಂತರ ಅವರಿಗೆ ಎಲಿಜಿಬಿಲಿಟಿ ಕೊಡ್ತಿದ್ರು. ಯಾರು ಡಿ ಜಿ ಅವರು ಎಲಿಜಿಬಿಲಿಟಿ ಕೊಟ್ಟು ನೀನು ಹೋಗಿ ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರೆದು ಜಡ್ಜ್ ಆಗಂತ ಹೇಳಿದ್ರು. ಈಗೇನಾಗಿದೆ, ಇವತ್ತು ಎಲ್ಲೆಲ್ಲಿ ಮುಗಿಸಿದ್ರೆ ನಾಳೆ ಎಕ್ಸಾಮ್ ಬರಿಬೋದು ಅವರು. ಸೊ ಇದರಿಂದ ಏನಾಗಿದೆ, ನಮ್ಮ ಹಿರಿಯ ವಕೀಲರಿಗೆ ಕೆಲವು ವಕೀಲರಿಗೆ ಭಾಳ ಗೊಂದಲ ಆಗಿದೆ. ಗೊಂದಲ ಎಂದ್ರೆ ಏನ್ರಿ, ಅವರಿಗೆ ಕೆಲವೊಂದು ಅನುಭವದ ಕೊರತೆಯಿಂದಾಗಿ ಅನೇಕ ಸಮಸ್ಯೆಗಳು ಉದ್ಭವ ಆಗ್ತಾವೆ ಬಹಿರಂಗ ನ್ಯಾಯಾಲಯದಲ್ಲಿ ಮತ್ತು ಹೊರಗಡೆ. ಅದಕ್ಕೆ ಆ ಕಾರಣಕ್ಕಾಗಿ ನಾವು ಮೊನ್ನೆ ಸುಪ್ರೀಂ ಕೋರ್ಟ್ನ ಅಪಾಯಿಂಟ್ಮೆಂಟ್ ರೂಲ್ ಇದೆ, ಸುಪ್ರೀಂ ಕೋರ್ಟಿಗೆ ಅದು ಅಪಾಯಿಂಟ್ಮೆಂಟ್ ಅಥಾರಿಟಿ, ಅವರೇ ಅದನ್ನು ಮಾಡಬೇಕು. ಆ ರೂಲ ಅಪಾಯಿಂಟ್ಮೆಂಟ್ ರೂಲಿಗೆ ತಾವು ತಿದ್ದುಪಡಿ ತಂದು ಹಿಂದೆ ಏನು 3 ವರ್ಷ ನೀವು ಕೊಡ್ತಿದ್ದೀರಿ ಪ್ರಾಕ್ಟೀಸ್ ಕಂಪಲ್ಸರಿ ಅನ್ನ ಅದನ್ನು ಮುಂದುವರೆಸ್ರಿ ಅಂತ ನಮ್ಮದೊಂದು ಮನವಿ ಇದೆ ಸರ್. ಇದ್ರ ಜೊತೆಗೆ ಈಗೇನು ನ್ಯಾಯಾಧೀಶರಾಗಿ ಆಯ್ಕೆ ಆಗ್ತಾರೆ, ಅವರು ಎ ಐ ಬಿ ಪರೀಕ್ಷೆ ಬರೆಯುವ ಹಾಗಿಲ್ಲ, ಆದರೆ ವಕೀಲರು ಮಾತ್ರ ಪ್ರಾಕ್ಟೀಸ್ ಬರೆಯುತ್ತಾರೆ. ಅದೇ ಇವೆಲ್ಲ ಗೊಂದಲ ಇದೆ ಸರ್. ಏನಂದ್ರೆ ಡೈರೆಕ್ಟ್ ಸಿವಿಲ್ ಸರ್ವಿಸ್ ಎಕ್ಸಾಮ್, ಜುಡಿಷಿಯಲ್ ಸಿವಿಲ್ ಸಿವಿಲ್ ಜಡ್ಜ್ ತೊಗೊಂಡವ್ರಿಗೆ ಎ ಬಿ ಎಕ್ಸೆಂಪ್ಷನ್ ಕೊಡ್ತಾರೆ, ವಕೀಲರಿಗೆಲ್ಲ. ಸೊ ಇವೆಲ್ಲ ಗೊಂದಲಗಳ ನಿವಾರಣೆಗೆ ಏನಾಗಬೇಕಂದ್ರೆ, ಅವರಿಗೆ 3 ವರ್ಷ ಕಂಪಲ್ಸರಿ ಪ್ರಾಕ್ಟೀಸ್ ಮಾಡೋಕೆ ಅವಕಾಶ ಮಾಡಿಕೊಟ್ಟು ಅವ್ರನ್ನ ಎಕ್ಸಾಮ್ ಎಲಿಜಿಬಿಲಿಟಿ ತೊಗೋಬೇಕು. ಎರಡನೇದಾಗಿ ಏನಂದರೆ, ಪ್ರತಿಯೊಬ್ಬರು ಸಿವಿಲ್ ಜಡ್ಜ್ ಆಗಲಿ ವಕೀಲರಾಗಲಿ ಕಂಪಲ್ಸರಿ ಎಲ್ಲರೂ ಎ ಬಿ ಎಕ್ಸಾಮ್ ಪಾಸ್ ಆಗಲೇಬೇಕನ್ನೋದನ್ನು ನಿಯಮ ಮಾಡಬೇಕು. ಇದ್ರ ಜೊತೆಗೆ ಏನು ದೇಶದ ಅನೇಕ ಕಡೆಗೆ ನೋಡ್ತೀವಿ, ಈ ಕಾನೂನು ಶಿಕ್ಷಣವನ್ನು ನೀಡುವಂಥ ಶಿಕ್ಷಣ ಸಂಸ್ಥೆಗಳು ನಾಯಿ ಕೊಡೆಗಳ ರೀತಿಯಲ್ಲಿ ಎಲ್ಲೆಂದರಲ್ಲಿ ಹೆಚ್ಚು ಆಗ್ತವೆ, ಮತ್ತು ಲಿಮಿಟ್ ಇಲ್ಲದ ರೀತಿಯಲ್ಲಿ ಅವರಿಗೆ ಸೀಟ್ಗಳನ್ನು ಕೊಡುವಂಥದ್ದು, ಒಂದು ಬಿಗಿಯಾದ ವ್ಯವಸ್ಥೆ ಇಲ್ಲ ಅಂತ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡುಬರ್ತದೆ. ಈ ಬಗ್ಗೆ ನೀವು ಏನು ಹೇಳಿಕೆ ಬರುತ್ತೆ? ಏನಾಗಿದೆ ಸರ್, ಈಗ ಶಿಕ್ಷಣ ನಮ್ಮ ಕಾನೂನು ಶಿಕ್ಷಣ ವ್ಯವಸ್ಥೆಯಲ್ಲಿ ಸರಿಯಾದ ಒಂದು ಡಿಸಿಪ್ಲಿನ್ ಇಂಟಿಗ್ರಿಟಿ ಇಲ್ಲ. ಏನಾಗಿದೆ, ಸೆಂಟ್ರಲ್ ಲಾ ಯೂನಿವರ್ಸಿಟಿ ಇದೆ, ಡೀಮ್ಡ್ ಯೂನಿವರ್ಸಿಟೀಸ್ ಅದಾವು, 8-8 12 ಕಾಲೇಜಸ್ ಅದಾವೆ ಈ ದೇಶದಾಗ. ಇಲ್ಲಿ ಏನಾಗಿದೆ ಅಂದರೆ, ಒಂದು ಸರಿಯಾದ ಎಂಟ್ರೆನ್ಸ್ ಇಲ್ಲ.
ಎಷ್ಟು ಸೀಟ್ ಕೊಡ್ಬೇಕು ಸರಿಯಾದ ಫಿಕ್ಸ್ಡ್ ಇಲ್ಲ. ಅವರು ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಅವರು ಲಾ ಕಾಲೇಜಿಗೆ ಪರ್ಮಿಷನ್ ಕೊಟ್ಬಿಡ್ತಾರೆ, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಅಲ್ಲಿ ಕ್ವಾಲಿಫೈಡ್ ಟೀಚರ್ಸ್ ಇಲ್ಲ. ಆ ಮಕ್ಕಳು ಏನು ಕಾನೂನು ಶಿಕ್ಷಣ ನಮ್ಮ ವಕೀಲರು ಯುವ ವಕೀಲರಿಗೆ ಕಲಿತಾರ, ಕಲೀಲಿಕ್ಕೆ ಅವರಿಗೆ ಸರಿಯಾದ ಜ್ಞಾನ ಸಿಗ್ತಾ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಮುಂದೆ ಅವರು ಪ್ರತಿಮಾದ ನ್ಯಾಯಾಧೀಶರಾಗಿ ವಕೀಲರಿಗೆ ಕೆಲಸ ಮಾಡಲಿಕ್ಕೆ ಅನೇಕ ಅನಾನುಕೂಲಗಳು. ಅದಕ್ಕೆ ನಾವೇನಂತೀವಂದರೆ, ಇವತ್ತು ಮೆಡಿಕಲ್ ಇದೆ, ಇಂಜಿನಿಯರಿಂಗ್ ಇದೆ, ನೀಟ್, ಆ ಟೆಕ್ನಿಕಲ್ ಲೈನಲ್ಲೇ ಈ ಕಾನೂನು ಶಿಕ್ಷಣವನ್ನೇ ಕೇಂದ್ರ ಸರ್ಕಾರ ಮತ್ತು ಆಲ್ ಇಂಡಿಯಾ ಬಾರ್ ಕೌನ್ಸಿಲ್, ಲಾ ಕಮಿಷನ್ ಆಫ್ ಇಂಡಿಯಾ ಮತ್ತು ಕರ್ನಾಟಕ ಸರ್ಕಾರ ಮತ್ತು ಬಾರ್ ಕೌನ್ಸಿಲ್ ಅವರು ಸೇರಿ ಒಂದು ನೀಟ್ ಟೆಕ್ನಿಕಲ್ ಲೈನ್ ತಂದಂದರೆ ಏನಾಗುತ್ತಂದರೆ ಒಂದು ಶಿಸ್ತು ಅಳವಡಿಕೆ ಆಗುತ್ತೆ, ಒಂದು ಇಂಟಿಗ್ರೇಟಿವ್ ಉಳಿತೈತಿ. ಆ ಮೂಲಕ ಏನಾಗುತ್ತಂದರೆ ಅಲ್ಲಿ ಸೀಟ್ ಲಿಮಿಟ್ ಆಗುತ್ತೆ, ಒಂದು ಅವರಿಗೆ ಒಳ್ಳೆಯ ನಮ್ಮ ವಕೀಲರಿಗೆ ಕಾನೂನು ಜ್ಞಾನ ಸಿಗುತ್ತೆ. ಅದರ ಮೂಲಕ ಈ ಕಾನೂನು ವೃತ್ತಿಯ ಏನು ಮೌಲ್ಯ ಮತ್ತೆ ಹೆಚ್ಚಾಗುತ್ತೆ. ನಿಮಗೆ ಗೊತ್ತಾಯ್ತು, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ವಕೀಲರು, ಸಂವಿಧಾನವನ್ನು ಕೊಟ್ಟವರು ವಕೀಲರು, ಪ್ರತಿಯೊಂದರಲ್ಲಿ ವಕೀಲರ ಪಾತ್ರ ಭಾಳ ಪ್ರಮುಖ ಇದೆ. ಈ ವೃತ್ತಿಗೆ ಅಪಾರ ಗೌರವ ಇದೆ. ಆ ವೃತ್ತಿಯ ಗೌರವ ಸಾಕಬೇಕು ಮತ್ತು ಒಳ್ಳೆಯ ನ್ಯಾಯಾಧೀಶರು ಬರಬೇಕು, ಒಳ್ಳೆಯ ವಕೀಲರಾಗಬೇಕು ಮತ್ತು ತ್ವರಿತವಾಗಿ ನ್ಯಾಯದಾನ ಆಗಬೇಕಂತಂದರೆ ಈ ನೀಟ್ ಲೆವೆಲಲ್ಲಿ ಅಂದರೆ ಇದನ್ನು ಕಾನೂನು ಶಿಕ್ಷಣವನ್ನು ತರಬೇಕನ್ನೋದು ನಮ್ಮದು ಒಂದು ಮನವಿ ಇದೆ. ಇದರ ಜೊತೆಗೆ ಬೇರೆ ಈಗ ಕಾನೂನು ಕ್ಷೇತ್ರದಲ್ಲಿ ಈಗ AIB ಕುರಿತಂಗೆ, ಈ ಶಿಕ್ಷಣ ಇದ್ರ ಸಂಬಂಧಪಟ್ಟಂಗೆ ಕುರಿತು ಬಿಟ್ಟರೆ ಬೇರೆ ಏನು ವಿಷಯಗಳು ನಿಮ್ಮ ಗಮನದಲ್ಲಿ? ನಮ್ಮಲ್ಲಿ ಏನಿದೆ ಸರ್, ಈಗ ಈ ರಿಟೈರ್ಡ್ ಜಡ್ಜಸ್ ಆಗ್ತಾರೆ, ರಿಟೈರ್ಡು 10-60 ಸರ್ವಿಸ್ ಮಾಡ್ತಾರೆ, APPR ಸರ್ವಿಸ್ ಮಾಡ್ತಾರೆ, ಗೌರ್ಮೆಂಟ್ ಸರ್ವೆಂಟು ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ, ತಮ್ಮ ಸರ್ವಿಸ್ ಆದ ನಂತರ ಮತ್ತೆ ನ್ಯಾಯಾಲಯಕ್ಕೆ ಬಂದು ಪ್ರಾಕ್ಟೀಸ್ ಮಾಡ್ತಾರೆ. ಇದರಿಂದ ಏನಾಗ್ತಾ ಇದೆ, ನಮ್ಮ ಯುವ ವಕೀಲರು ಅನೇಕರಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ತೊಂದರೆ ಆಗಿದೆ. ಕಾರಣ ಏನಂದರೆ, ಅವರು ಸೀನಿಯರ್ ವಕೀಲರಿರ್ತಾ, ಅವ್ರಿಗೆ ಅನುಭವ ಇರ್ತಾ, ಜ್ಞಾನ ಇರ್ತಾ ಅಂತೇಳಿ ಈ ಪ್ರಕರಣ ಕೊಡುವಂಥ ಸಾರ್ವಜನಿಕರು ಏನಾಗುತ್ತಾರೆ, ಅವ್ರ ಜೊತೆಗೆ ಹೆಚ್ಚು ವಾಳ್ತಾರೆ. ಆದರೆ ನಮ್ಮ ಯುವ ವಕೀಲರು ನಮ್ಮ ರೆಗ್ಯುಲರ್ ಪ್ರಾಕ್ಟೀಸ್ ವಕೀಲರು ಬರೋಲ್ಲ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಇವತ್ತು ದಿವಸ ನನ್ನದೊಂದು ಮೂಲ ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಅವರಿಗೆ ನಮ್ಮ ಮೂಲ ಒಂದು ಬೇಡಿಕೆ ಏನಂದರೆ, ತಾವುಗಳು ಅವರನ್ನು ಚೇಂಬರ್ ಪ್ರಾಕ್ಟೀಸಿಗೆ ನೀವು ಸೀಮಿತ ಮಾಡಿ ಕೊಡ್ರಿ, ಬೇಡ ಅನ್ನೋಂಗಲ್ಲ. ನೀವು ಅವರು ಎನ್ರೋಲ್ಮೆಂಟ್ ಮಾಡಬೇಕಾದ್ರೆ ಅವರಿಗೆ ಚೇಂಬರ್ ಪ್ರಾಕ್ಟೀಸ್ ಅಂತ ಕ್ಲಾಸ್ ಹಾಕಿ ನೀವು ಅವ್ರಿಗೆ ಕೊಡ್ರಿ, ಅವ್ರು ಚೇಂಬರ್ ಪ್ರಾಕ್ಟೀಸ್ ಮಾಡಲಿ, ಲೀಗಲ್ ಒಪಿನಿಯನ್ ಕೊಡಲಿ, ಇಂಡಸ್ಟ್ರಿ ಒಪಿನಿಯನ್, ನಮ್ಮ ತಕರಾರಿಲ್ಲ. ಆದರೆ ಅವರು ಬಹಿರಂಗ ನ್ಯಾಯಾಲಯದಲ್ಲಿ ಇತರ ವಕೀಲರಂತೆ ವೃತ್ತಿಯನ್ನು ಮಾಡುವುದರಿಂದ ನಮ್ಮ ಯುವ ವಕೀಲರು ಈ ವೃತ್ತಿ ಹಿಂದೆ ಹಿಂದೆ ಹೋಗ್ತಾ ಇದ್ದಾರೆ. ಕಾರಣ, ಕೇಸುಗಳು ಒಂದು ಕಡೆ ಸಿಗ್ತಾ ಇಲ್ಲ, ಅವರಿಗೆ ಆರ್ಥಿಕ ತೊಂದರೆ ಮತ್ತು ವೃತ್ತಿಯಲ್ಲಿ ನೈಪುಣ್ಯತೆ ಪಡಲಿಕ್ಕೆ ಅನೇಕ ಅನಾನುಕೂಲಗಳಿರ್ತಾವೆ. ಅದಕ್ಕೆ ನಾನು ಬಾರ್ ಕೌನ್ಸಿಲರ್ ಮನವಿ ಮಾಡ್ಕೊಳ್ಳೋದಿಷ್ಟೇ, ದಯಮಾಡಿ ರಿಟೈರ್ಡ್ ಜಡ್ಜಸ್, APPR ಅವರು, ಗೌರ್ಮೆಂಟ್ ಸರ್ವೆಂಟ್ ಯಾರೇ ಇರಲಿ, ಅವರ ಏನು ಕಾನೂನು ಪದವಿಯನ್ನು ಮುಗಿಸಿರ್ತಾರೆ, ಅವರು ಚೇಂಬರ್ ಪ್ರಾಕ್ಟೀಸ್ ಮಾಡಲಿ, ಅವರಿಗೆ ಚೇಂಬರ್ ಪ್ರಾಕ್ಟೀಸ್ ಅಂತಲೇ ತಾವು ಎನ್ರೋಲ್ಮೆಂಟ್ ಕೊಡ್ರಿ. ಆದರೆ ಅವ್ರು ರೆಗ್ಯುಲರ್ ಪ್ರಾಕ್ಟೀಸಿಗೆ ಅವ್ರಿಗೆ ಅವಕಾಶ ಕೊಡಬಾರ್ದು ಅಂತ ನಮ್ಮದು ಮನವಿ ಇದೆ. ಇದ್ರ ಜೊತೆಗೇ ಈಗ ಇದು ಭಾಳ ದೊಡ್ಡ ಮಟ್ಟದ ಅಂದರೆ ರಾಷ್ಟ್ರ ಮಟ್ಟದ ಈ ಎಲ್ಲ ಸಮಸ್ಯೆಗಳಿವೆ. ಇದನ್ನು ನೀವುಗಳು ಕೈಗೆತ್ಕೊಳ್ಳೋದಕ್ಕೆ ಮೂಲ ಕಾರಣ ಏನಿರ್ಬೋದು, ಅಥವಾ ಈ ಬಗ್ಗೆ ಹೆಚ್ಚಿನ ಒಂದು ಎಲ್ಲರನ್ನ ಒಂದು ಒಳಗೊಳ್ಳುವಂಥದ್ದು ಏನು ಪ್ರಯತ್ನ ಏನು ಮಾಡ್ತಾ ಇದೆ ನಮ್ಮದು? ನೋಡಿ ಸರ್, ಈಗ ನಾವು ಈಗ ನಾಳೆ October 8 ನಾವು ಕೊಪ್ಪಳದಲ್ಲೇನೆ ಒಂದು ಆಲ್ ಇಂಡಿಯಾ ನಮ್ಮ ಎಲ್ಲ ವಕೀಲ ಸಂಘಗಳ ಸಹಯೋಗ ಮತ್ತು ರಾಷ್ಟ್ರೀಯ ವಕೀಲರ ಪರಿಷತ್ತು, ರಾಜ್ಯ ವಕೀಲರ ಪರಿಷತ್ತು, ಸೆಂಟ್ರಲ್ ಲಾ ಮಿನಿಸ್ಟರ್ಸು ಮತ್ತು ನಮ್ಮ ಕೊಪ್ಪಳದ ಲಾ ಮಿನಿಸ್ಟರ್, ಕರ್ನಾಟಕದ ಲಾ ಮಿನಿಸ್ಟರು, ಇವ್ರನ್ನೆಲ್ಲ ಸಹಯೋಗ ತಗೊಂಡು ಮತ್ತು ಲಾ ಕಮಿಷನ್ ಅವ್ರನ್ನ ನಿಜಗಣ್ಣವ್ರಂತ ಸಿದ್ದೇವೆ, ಕರ್ನಾಟಕದ ಲಾ ಕಮಿಷನ್ ಚೇರ್ಮನ್ ಅವ್ರನ್ನು ಕೂಡ ನಾವು ಈ ಸದ್ಯದಲ್ಲಿ ಭೇಟಿಯಾಗ್ತೀವಿ. ಅವ್ರನ್ನ ಭೇಟಿಯಾಗಿ ಈ ಎಲ್ಲ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಪಡ್ಕೋಬೋದು ಅಂತಂದೇಳಿ ಒಂದು ಸಲಹೆಯನ್ನು ಪಡ್ಕೊತೀವಿ, ಎಲ್ಲರ ಅಭಿಪ್ರಾಯ ಕ್ರೋಢೀಕರಿಸ್ತೀವಿ. ಆ ಅಭಿಪ್ರಾಯವನ್ನು ನಾವು ರೆಸಲ್ಯೂಷನ್ ಮಾಡ್ತೀವಿ, ಗೊತ್ತೊಳ್ಳೆ ರೆಸಲ್ಯೂಷನ್ ಮಾಡಿ ಅದನ್ನು ಸಂಬಂಧಪಟ್ಟಂಥ ಲಾ ಕಮಿಷನ್ ಆಫ್ ಇಂಡಿಯಾಕ್ಕೆ, ಸುಪ್ರೀಂ ಕೋರ್ಟ್ನವರಿಗೆ, ಅಥವಾ ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ಗೆ ಮತ್ತು ಬಾರ್ ಕೌನ್ಸಿಲ್ ಅವರಿಗೆ ಮನವಿ ಕೊಡ್ತೀವಿ. ಮತ್ತು ಅವರು ಮನವಿ ಕೊಟ್ಟ ನಂತರ ಅವರು ಆ ಮನವಿಯನ್ನು ಪರಿಗಣಿಸಿ ನಿಮ್ಮ ಬೇಡಿಕೆಗಳು, ಕಾನೂನು ಶಿಕ್ಷಣ, ಕಾನೂನು ವೃತ್ತಿ ಮತ್ತು ಏನು ನ್ಯಾಯಾಂಗ ಸೇವೆಗೆ ಇಂಥ ಸಲಹೆ, ಇಂಥ ಏನು ಒಳ್ಳೆಯ ಸೂಕ್ತ ಕ್ರಮಗಳು ಮತ್ತು ಡ್ರಾಸ್ಟಿಕ್ ಮೆಜರ್ಸ್ ತಗೋಬೇಕಂತಂದು ಅವರು ಪರಿಗಣಿಸಿ ಅದನ್ನು ಏನಾದರೂ ಅವಕಾಶ ಮಾಡಿ ಅದನ್ನು ಕಾನೂನು ರೂಪದಲ್ಲಿ ತಂದು ನಮ್ಮ ವಕೀಲರಿಗೆ, ಈ ದೇಶದ ಎಲ್ಲ ಎಲ್ಲ ವಕೀಲರಿಗೆ ಅವಕಾಶ ಮಾಡಿಕೊಟ್ಟು ಸರಿ, ಇಲ್ಲಾಂದರೆ ನಾವು ಸುಪ್ರೀಂ ಕೋರ್ಟ್ನವರ ಮುಖಾಂತರ ರಿಟನ್ನು ಸಲ್ಲಿಸಿ ಸಂಬಂಧಪಟ್ಟವರಿಗೆ ಈ ಮ್ಯಾಂಡಮಸ್ ರಿಟ್ ಮುಖಾಂತರ ಡೈರೆಕ್ಷನ್ ಕೊಡಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾವು ಮಾಡ್ತೀವಿ. ಇವತ್ತಿನ ದಿವಸ ನಾನು ಈ ದೇಶದ ಮಾನ್ಯ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಸಾಹೇಬರಿಗೆ, ಅದೇ ರೀತಿ ಕೇಂದ್ರ ಕಾನೂನು ಸಚಿವರಿಗೆ, ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಮತ್ತು ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಚೇರ್ಮನ್ ಮೆನನ್ ಮಿಶ್ರಾ ಹಾಗೂ ಕರ್ನಾಟಕದ ಬಾರ್ ಕೌನ್ಸಿಲ್ ಅವರಿಗೆ ಹಾಗೂ ಎಲ್ಲ ದೇಶದ ಎಲ್ಲ ವಕೀಲ ಸಂಘಗಳ ಪದಾಧಿಕಾರಿಗಳಿಗೆ, ಹಿರಿಯ ವಕೀಲರಿಗೆ ಮತ್ತು ಕಾನೂನು ತಜ್ಞರ ಒಂದು ಮನವಿ ಇದೆ. ಆ ಮನವಿ ಏನಂದರೆ, ನಿಜವಾಗಲೂ ಕೂಡ ಏನು ಒಂದು ಪ್ರಾಮಾಣಿಕವಾದ ಈ ವೃತ್ತಿ ಮತ್ತು ಸಾರ್ವಜನಿಕರಿಗೆ ನ್ಯಾಯದಾನ ಆಗಬೇಕು, ಆ ಮೂಲಕ ಇದರ ಮೌಲ್ಯ ಹೆಚ್ಚಾಗಬೇಕಂದರೆ ಇವತ್ತಿನ ದಿವಸ
ಈ ಏನು ನಾನು ಈಗಾಗಲೇ ಹೇಳಿದಂತೆ ಕಾನೂನು ಶಿಕ್ಷಣ ಮತ್ತು ಕಾನೂನು ವೃತ್ತಿ ಮತ್ತು ನ್ಯಾಯಾಂಗ ಕ್ಷೇತ್ರದಲ್ಲಿ ಅಮೂಲಾಗ್ರ ಬದಲಾವಣೆ ಆಗಲೇಬೇಕು. ಯಾಕಂದರೆ ಇಲ್ಲದಿದ್ದರೆ ಈ ವೃತ್ತಿ ಈಗಾಗಲೇ ಬಹಳ ತೊಂದರೆಗಳ ಒಂದು ಸಂಕಷ್ಟದಲ್ಲಿದ್ದೇವೆ ನಾವು. ಆ ಕಾರಣಕ್ಕಾಗಿ ಎಲ್ಲರಲ್ಲಿ ನಮ್ಮ ಮನವಿ ಮಾಡಿಕೊಂಡಿದ್ದಷ್ಟೇ, ದಯಮಾಡಿ ತಾವುಗಳೆಲ್ಲ ಈ ಒಂದು ಎಲ್ಲ ಸೂಕ್ತ ಕ್ರಮ ಏನು ದಿಟ್ಟ ಕ್ರಮಗಳು ಜಾರಿಯಾಗಲಿಕ್ಕೆ ಸಂಬಂಧಪಟ್ಟಂಥ ಲಾ ಕಮಿಷನ್ ಅವರು ಮತ್ತು ಸುಪ್ರೀಂ ಕೋರ್ಟ್ನವರು, ಅದೇ ರೀತಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಪ್ರಧಾನಮಂತ್ರಿಗಳು, ಕೇಂದ್ರ ಸಚಿವರು, ರಾಜ್ಯ ಕಾನೂನು ಸಚಿವರು ಮತ್ತು ಎಲ್ಲ ಬಾರ್ ಕೌನ್ಸಿಲ್ನವರು ಇದಕ್ಕೆ ನಮ್ಮ ಒಂದು ಏನು ಮನವಿ ಮತ್ತು ಹೋರಾಟಕ್ಕೆ ಕೈ ಜೋಡಿಸಿ ಈ ಕಾರ್ಯ ಯಶಸ್ವಿಯಾಗಿ ಮತ್ತು ಈ ನ್ಯಾಯಾಂಗ ದೇವತೆಯ ತೇರನ್ನು ನಾವೆಲ್ಲರೂ ಹೇಳೋದು ಈ ದೇಶಕ್ಕೆ ಪ್ರಜಾಪ್ರಭುತ್ವವನ್ನು ಭದ್ರಗೊಳಿಸಲಿಕ್ಕೆ ಮತ್ತು ಎಲ್ಲ ರೀತಿಯಿಂದ ನಮ್ಮ ವಕೀಲರು ಏನು ಸಾರ್ವಜನಿಕವಾಗಿ ಗೌರವದಿಂದ ಬದುಕಲಿಕ್ಕೆ, ಅವ್ರ ವೃತ್ತಿ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಎಲ್ಲರೂ ಅವಕಾಶ ಮಾಡಿಕೊಡಬೇಕು. ಮತ್ತು ಈ ಒಂದು ಏನು ನಾವು ಮಾಡಿದಂಥ ಈ ನಮ್ಮ ಒಂದು ಬೇಡಿಕೆಗಳಿಗೆ ಸ್ಪಂದನೆ ಮಾಡುವ ನಿಟ್ಟಿನಲ್ಲಿ ಸಹಕಾರ ಕೊಡಬೇಕಂತ ಅವರೆಲ್ಲರಲ್ಲಿ ನಾನು ಮನವಿ ನನ್ನ ಎರಡು ಕೈಗಳನ್ನು ಜೋಡಿಸಿ ಅವರಲ್ಲಿ ಮನವಿ ಮಾಡಿಕೊಳ್ತಿದ್ದೇನೆ. ಜೈ ಹಿಂದ್ ಜಯ ಕರ್ನಾಟಕ. ಮತ್ತೆ ಇದಿಷ್ಟು ಅಂದರೆ ಕೊಪ್ಪಳ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರು ಏನು ಈ ಒಂದು ಕಾನೂನು ಕ್ಷೇತ್ರದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಉಂಟಾಗಿರೋ ಗೊಂದಲಗಳನ್ನು ಪರಿಹಾರ ಮಾಡಲಿಕ್ಕೆ ತೆಗೆದುಕೊಂಡಂಥ ದಿಟ್ಟ ನಿರ್ಧಾರಗಳು ಅಂತ ಹೇಳ್ಬೋದು. ಇನ್ನೂ ಕೂಡ ಇಂಥ ಒಂದು ಪ್ರಯತ್ನಗಳು ಪ್ರಯತ್ನಕ್ಕೆ ಎಲ್ಲರ ಬೆಂಬಲ ಸಿಗಲಿ, ಈ ಒಂದು ಪ್ರಯತ್ನ ಯಶಸ್ವಿಯಾಗಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಮುಗಿಸ್ತೇವೆ. ಅಲ್ಲಿವರೆಗೆ ಮುಂದಿನ ವಿಶೇಷ ಕಾನೂನು ಜಾಗೃತಿಯೊಂದಿಗೆ ಮತ್ತೊಮ್ಮೆ ತಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.